ನೀವು ಅನುಭವ ಮಾಡ್ಕೊಡಿ. ಆಲ್ರೆಡಿ 5 ವರ್ಷ ಹೊರಟವ್ರಿಗೆ ಇನ್ನೇನ್ ಮನೆ ಕೊಡ್ತೀರಾ? ಅವರು ಹಗಲು ನೈಟ್ ಮನೆ ಕುಂತ್ಕೊಂಡಂತೆ ಪಾರ್ಟಿ ಕಟ್ಟಿದ್ದಾರೆ, ಪಾರ್ಟಿ ಇಷ್ಟ ಅಂತ ದುಡ್ಡಿದ್ದಾರೆ, ದೇಹದಲ್ಲಿ ಕಷ್ಟ ಅನುಭವಿಸ್ ಬಂದಿದ್ದಾರೆ. ಇವ್ರು ಅನುಭವಿಸಿದ್ರಾ? ಇವ್ರ ಇವತ್ತು ನಾವು ಪಾರ್ಟಿ ಕಟ್ಕೊಂಡಿರೋದು ನಮ್ಮ ಸಾಹೇಬ್ರು. ಇವತ್ತು ಕಾಂಗ್ರೆಸ್ ಅಂದ್ರೆ ಡಿ ಕೆ ಇವತ್ತಿರೋದು, ಡಿ ಕೆ ಅವರಿಂದ 135 ಸೀಟು 135 ಸೀಟ್ ಬಂದಿರೋದು ಡಿ ಕೆ ಶಿವಕುಮಾರ್ ಅವರು. ಒಂದು ಶಕ್ತಿ ಕಾಂಗ್ರೆಸ್ಗೆ, ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಸಿಗ್ತಾನೆ ಇರಲಿಲ್ಲ. ಇವತ್ತು 135 ಸೀಟ್ ಗೆಲ್ತಿರ್ಲಿಲ್ಲ. ಸಿದ್ದರಾಮಯ್ಯ ಅವರು ಈ ಮುಖಾಂತರ ಕೇಳ್ಕೊತೀನಿ, ದೊಡ್ಡತನ ಮೆರೆದಿ ಅವ್ರಿಗೆ ಇನ್ನೊಂದು ಅವಕಾಶ ಮಾಡ್ಕೊಳ್ಳಿ. 75 ವರ್ಷ ಆಗಿದೆ, 75 ವರ್ಷ ಆದ್ಮೇಲೆ ಆಸೆ ಇರಬಾರ್ದು. ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಡಿ ಕೆ ಬೇಸ್ತ ಇವತ್ತು ಇಡೀ ಕರ್ನಾಟಕದಾದ್ಯಂತ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ತುಂಬಾ ಜನ ಕಾಪಾಡ್ತಿದ್ದಾರೆ. ಅವ್ರಿಗೆ ದಯವಿಟ್ಟು ಈ ಸಲ ಸಿಎಂ ಒಂದು ಅವಕಾಶ ಮಾಡ್ಕೊಡಿ. ಇಲ್ಲ ಅಂದ್ರೆ ಜನಗಳು ಯಾರಿದ್ದಾರೋ ಇವತ್ತು ಮುಂದೆ ಯಾರು ಇರಲಿಲ್ಲ. ಇವತ್ತು ಇಷ್ಟು ಉರುಪಿದೆ ಅಂದ್ರೆ ಡಿ ಕೆ ಇಂದಾನೆ. ಕಾಂಗ್ರೆಸ್ ಅಲ್ಲ, ರಾಹುಲ್ ಗಾಂಧಿ ಇರ್ಬೋದು, ಇವತ್ತೇನೇ ಇದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಆ ಭರವಸೆ ಇದೆ. ಅವ್ರು ಆಲ್ರೆಡಿ ಸಿಎಂಗೆ ಅರ್ಹತೆ, ಆಲ್ರೆಡಿ ಕರ್ನಾಟಕದಾದ್ಯಂತ ಡಿ ಕೆ ಶಿವಕುಮಾರ್ ಅಂತ ಘೋಷಣೆ ಆಗಿದೆ. ಸಿದ್ದರಾಮಯ್ಯ ಅವರು ಇವತ್ತು ಅವರು ಅವ್ರ ಜೊತೆ ಸೇರಿ ಇವ್ರ ಕೈನ ಬಲಪಡಿಸಿ ನೀನ್ ಮಾಡೋ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅವ್ರಿಗೆ ಬೆಂಡ್ ತಟ್ಟಿ ಕೆಲಸ ಮಾಡ್ಬೇಕು. ಯಾಕೆಂದ್ರೆ ಅವರು ಇವತ್ತೊಂದ್ ದಿವಸ ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ, ಸೋನಿಯಾ ಗಾಂಧಿ ಅವರು ನೋಡಿದ್ದಾರೆ, ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ, ಸುರ್ಜೇವಾಲಾನು ನೋಡಿದ್ದಾರೆ. ಯಾರನ್ನ ಸರ್ಕಾರಕ್ಕೆ ತರಕ್ಕೆ ಯಾರು ಕಾರಣ? ಡಿ ಕೆ ಶಿವಕುಮಾರ್ ಮಾತ್ರ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಏನಾದ್ರೂ ಈ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಸಿಎಂ ಆಗ್ಬೇಕಂದ್ರೆ ಒನ್ ಅಂಡ್ ಓನ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಅಂತ ಹೇಳಕ್ ಈ ಸಂದರ್ಭ. ಇವತ್ತು ಏನು ಇಷ್ಟು ಜನ ಕೂಗಾಡ್ತವ್ರೆ? ಇಲ್ಲಿ ನಾನೊಬ್ಬ ಕೂಗಲ್ಲ, ಇಡೀ ಕರ್ನಾಟಕ ರಾಜ್ಯದ ಯುವಕರು ಕೂಗು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಯೂತ್ ಇಂದ ಬೆಳ್ಕಂದು ಇವತ್ತು ವಿದ್ಯಾರ್ಥಿ ನಾಯಕನಿಂದ 40 ವರ್ಷದಿಂದ ಪಾರ್ಟಿಗೆ ದುಡ್ದಿದ್ದಾರೆ. ಆ ನಿಯತ್ತಿದ್ರೆ ಅಬ್ಸರ್ವೇಷನ್ ಅವ್ರಿಗೆ ನಿಯತ್ತಿದ್ರೆ ಡಿ ಕೆ ಶಿವಕುಮಾರ್ ಸಿಎಂಗೆ ಅರ್ಹತೆ ಮಾಡಿ ಅವ್ರನ್ನ ಅಲಂಕರಿಸ್ಬೇಕು. ನಾಳೆ ಅವ್ರ ಹುಟ್ಟುಹಬ್ಬ ಐತೆ. ಸೋನಿಯಾ ಗಾಂಧಿ ಅವ್ರಲ್ಲಿ ಕೇಳ್ತೀನಿ, ನಾಳೆ ಅವ್ರ ಬರ್ಡೇ ಇರೋದ್ರಿಂದ ಒಂದು ಇವ್ರಿಗೆ ಒಂದು ಇತ್ತು. ಅವತ್ತಿಗೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ತಗೊಂಡಂತ ಸಂದರ್ಭದಲ್ಲಿ ಏನೂ ಇರ್ಲಿಲ್ಲ, ಎಲ್ಲ ಮಲಗೋಗಿದ್ರು. ಇವತ್ತೆಲ್ಲ ನಾನು ಅಂತ ಹೇಳ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಬಿಟ್ಟು ನಾನಾಗ್ಬೇಕು ಅಂತ ಹೇಳ್ತಾರಲ್ಲ, ಯಾರು ಪಕ್ಷ ಕಂಡಿದ್ದಾರೆ? ಈ 3 ವರ್ಷದಿಂದ ತಳಮಟ್ಟದಿಂದ ಪಕ್ಷ ತಗೊಂಡಂತ ಡಿ ಕೆ ಶಿವಕುಮಾರ್ ಇವತ್ತು ಪಕ್ಷಕ್ಕೋಸ್ಕರ ಏನ್ ಮಾಡಿಲ್ಲ? ಅವರು ತ್ಯಾಗನ ಜೈಲ್ಗೆ ಹೋಗಿ ಬಂದಿದ್ದಾರೆ. ಇಡಿ ಐಟಿ ರೈಡು ಎಲ್ಲಾ ಚಿತ್ರಹಿಂಸೆ ಅನುಭವಿಸಿರೋದು ಡಿ ಕೆ ಶಿವಕುಮಾರ್ ಒಬ್ರೇ. ಹಾಗಾಗಿ ಈ ರಾಜ್ಯದಲ್ಲಿ ಏನಾದ್ರೂ ಗೌರವಯುತವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಡ್ಕೋಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲೇಬೇಕು. ಎಐಸಿಸಿ ವೀಕ್ಷಕರು ಅದನ್ನ ಗಮನದಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಳೆ ನಾವು ಹುಟ್ಟುಹಬ್ಬಕ್ಕೆ ಗಿಫ್ಟ್ ಆಗಿ ಸಿಎಂ ಅನ್ನ ಮಾಡ್ಲೇಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ.